ಇಷ್ಟು ದಿನ ರಹಸ್ಯವಾಗಿದ್ದ ದರ್ಶನ್ ಪವಿತ್ರ ಲವ್ ಸೀಕ್ರೆಟ್ ರಿವೀಲ್ ಆಗಿದೆ. ಪ್ರೇಯಸಿಗಾಗಿ ಕೋಟಿ ಕೋಟಿ ಖರ್ಚು ಮಾಡಿದ್ದು ಬೆಳಕಿಗೆ ಬಂದಿದೆ. ತಮ್ಮ ಲವ್ ಕಹಾನಿ ಬಗ್ಗೆ ಸ್ವತಃ ಪವಿತ್ರಗೌಡ ಖಾಕಿ ಮುಂದೆ ತೆರೆದಿಟ್ಟಿದ್ದಾರೆ. ದರ್ಶನ್ ಪವಿತ್ರ ಸಂಬಂಧ ಎಂಥದ್ದು? ಇದು ಬಹುತೇಕರ ಪ್ರಶ್ನೆಯಾಗಿತ್ತು. ಸ್ವಾಮಿ ಹೆಣ ಬೀಳೋದ್ರೊಂದಿಗೆ ಈ ಸಂಬಂಧದ ಸ್ವರೂಪವೇನು ಅನ್ನೋದು ಬಟ ಬಯಲಾಗಿದೆ. ಅಲ್ಲದೆ ಸ್ವಾಮಿ ಜೀವ ತೆಗೆದ ದರ್ಶನ್ ಮತ್ತು ಪವಿತ್ರರ ಜೋಡಿ ಸಿಟ್ಟು ಯಾವ ಮಟ್ಟದಲ್ಲಿತ್ತು ಅನ್ನೋದು ಕೂಡ ಜಗಜ್ಜಾಹೀರಾಗಿದೆ. ದರ್ಶನ್ ಹಾಗೂ ಪವಿತ್ರ ಗೌಡ ಸಂಬಂಧ ನಿನ್ನೆ ಮೊನ್ನೆಯದ್ದಲ್ಲ, ಬರೋಬ್ಬರಿ 10 ವರ್ಷಗಳ ಲಾಂಗೆಸ್ಟ್ ರಿಲೇಷನ್ಶಿಪ್. ತನ್ನ ಅರಸಿಗಾಗಿ ಪ್ರೀತಿಯ ಕೋಟೆಯನ್ನೇ ಕಟ್ಟಿದ್ದಂತೆ ಕಾಟೇರ. 2018ರಲ್ಲಿ ಆರ್ಆರ್ ನಗರದಲ್ಲಿ 1.5 ಕೋಟಿ ರೂಪಾಯಿಯ ಮನೆಯನ್ನು ಕೊಡಿಸಿದ್ದಾರೆ. ಇವರಿಬ್ಬರ ಪ್ರೀತಿ ಅದೆಷ್ಟರ ಮಟ್ಟಿಗೆ ಇತ್ತು ಅಂದ್ರೆ, ವಿಜಯಲಕ್ಷ್ಮಿ ಏನೇ ತಗೊಂಡ್ರು ನೆಕ್ಸ್ಟ್ ಡೇ ಅದು ಪವಿತ್ರಾಗೂ ಕೊಡಿಸಲೇಬೇಕಿತ್ತಂತೆ. ಊರಿಗೆಲ್ಲ ಆವಾಜ್ ಹಾಕ್ತಿದ್ದ ದರ್ಶನ್ ಪವಿತ್ರ ಗೌಡರ ಒಂದು ಲುಕ್ಗೆ ಸೈಲೆಂಟ್ ಆಗ್ಬಿಡ್ತಿದ್ರಂತೆ. ತಮ್ಮ ಸಂಬಂಧದ ಬಗ್ಗೆ ಪವಿತ್ರ ಗೌಡ ಅವರೇ ಸ್ವ ಇಚ್ಛಾ ಹೇಳಿಕೆ ಕೊಟ್ಟಿದ್ದಾರೆ. ಲವ್ ಕಹಾನಿ ಹೇಗೆ ಶುರುವಾಯಿತು ಅನ್ನೋದನ್ನ ಖಾಕಿ ಮುಂದೆ ತೆರೆದಿಟ್ಟಿದ್ದಾರೆ. ಎರಡು ಸಾವಿರದ 2014ರಲ್ಲೇ ದರ್ಶನ್ ನನಗೆ ಪರಿಚಯವಾಗಿದ್ದಾರೆ. ಬುಲ್ಬುಲ್ ಆಡಿಷನ್ಗೆ ಹೋದಾಗ ಪರಿಚಯವಾಗಿ ಅವತ್ತಿನಿಂದ ದರ್ಶನ್ ಜೊತೆ ಚಾಟಿಂಗ್ ಮಾಡ್ತಿದ್ದೆ. ಪರಿಚಯ ಆದ್ಮೇಲೆ ಆಗಾಗ ಭೇಟಿ ಕೂಡ ಮಾಡ್ತಾ ಇದ್ವಿ. ಬಳಿಕ ಒಬ್ಬರಿಗೊಬ್ಬರು ಪ್ರೀತಿಸೋದಕ್ಕೆ ಶುರು ಮಾಡಿದ್ವಿ. ಜೆಪಿ ನಗರ ಮನೆಗೆ ದರ್ಶನ್ ಆಗಾಗ ಬರ್ತಾ ಇದ್ರು. ನಂತರ ಆರ್ಆರ್ ನಗರದಲ್ಲಿ ದರ್ಶನ್ ಮನೆ ಖರೀದಿ ಮಾಡಿ ಕೊಟ್ಟಿರ್ತಾರೆ. ದರ್ಶನ್, ನಾನು, ನನ್ನ ಮಗಳು ಇರಲು ಮನೆ ಖರೀದಿ ಮಾಡಿ ನನ್ನ ಹೆಸರಿಗೆ ಮಾಡಿರ್ತಾರೆ. 2024ರ ಮೇನಲ್ಲಿ ವಿಜಯಲಕ್ಷ್ಮಿ ಜೊತೆ ದರ್ಶನ್ ದುಬೈಗೆ ಹೋಗಿದ್ರು. ಇದು ನನಗೆ ಗೊತ್ತಾಗಿ ಅವರೊಂದಿಗೆ ಮಾತನಾಡುವುದನ್ನ ಬಿಟ್ಟಿದ್ದೆ. ನೋಡಿದ್ರಲ್ಲ, ಸ್ವತಃ ಪವಿತ್ರ ಗೌಡ ಅವರೇ ದರ್ಶನ್ ಹಾಗೂ ತನ್ನ ಮಧ್ಯೆ ಸಂಬಂಧ ಇರೋದನ್ನ ಒಪ್ಪಿಕೊಂಡಿದ್ದಾರೆ. ಇದೇ ಪ್ರೀತಿ ರೇಣುಕಾಸ್ವಾಮಿ ಹತ್ಯೆ ಮಾಡೋ ಮಟ್ಟಿಗೂ ತೆಗೆದುಕೊಂಡು ಹೋಗಿದೆ. ವಿಜಯಲಕ್ಷ್ಮಿ ಜೊತೆ ಇದ್ದ ದರ್ಶನ್ ಮೇಲೆ ಮುನಿಸಿಕೊಂಡ ಪವಿತ್ರ ಮಾತು ಬಿಟ್ಟಿದ್ರು. ಹೇಗಾದ್ರೂ ಮಾಡಿ ಪವಿತ್ರ ಮನಸ್ಸು ಸೆಳೆಯೋಕೆ ದರ್ಶನ್ ಲೆಕ್ಕಾಚಾರ ಹಾಕಿದ್ದ ಸಮಯವದು. ಅದೇ ಸಮಯಕ್ಕೆ ಸರಿಯಾಗಿ ರೇಣುಕಾಸ್ವಾಮಿ ಮೆಸೇಜ್ ವಿಚಾರ ದರ್ಶನ್ ಕಿವಿ ತಲುಪಿದೆ. ಅಲ್ಲಿಂದ ಮುಂದೇನಾಯ್ತು ಅನ್ನೋದನ್ನು ಹೇಳಿದ್ದಾರೆ ಪವಿತ್ರ ಗೌಡ. 2024 ಫೆಬ್ರವರಿಯಲ್ಲಿ ಗೌತಮ್ ಎಂಬ ಇನ್ಸ್ಟಾಗ್ರಾಮ್ ಅಕೌಂಟ್ನಿಂದ ನನಗೆ ಮೆಸೇಜ್ ಬರುತ್ತೆ. ಬಹಳ ಕೆಟ್ಟದಾಗಿ ಅಶ್ಲೀಲ ಸಂದೇಶ ಫೋಟೋ ಕಳಿಸಿದ್ದ. ಆತನಿಗೆ ಬುದ್ಧಿ ಕಲಿಸಲು ಜೂನ್ 3ಕ್ಕೆ ನಾನು ಮೆಸೇಜ್ಗೆ ರಿಪ್ಲೈ ಮಾಡಿದ್ದೆ. ಬಳಿಕ ಡ್ರಾಪ್ ಮೀ ಯುವರ್ ನಂಬರ್ ಅಂತ ಸಂದೇಶ ಕಳಿಸಿದ್ದೆ. ಇದೆಲ್ಲದರ ಬಗ್ಗೆ ಪವನ್ ಬಳಿ ಹೇಳಿಕೊಂಡಿದ್ದೆ. ಬಳಿಕ ಸ್ವಾಮಿ ಜೊತೆ ಪವನ್ ಮೆಸೇಜ್ ಮಾಡ್ತಿರ್ತಾನೆ. ಆದರೆ ರೇಣುಕಾಸ್ವಾಮಿ ನಾನೇ ಮೆಸೇಜ್ ಮಾಡ್ತಿದ್ದೀನಿ ಅಂತ ತಿಳಿದು ಚಾಟಿಂಗ್ ಮಾಡ್ತಿರ್ತಾನೆ. ಈ ವಿಷಯವನ್ನ ಪವನ್ ವಿನಯ್ಗೆ ಹೇಳ್ತಾನೆ. ಕೊನೆಗೆ ದರ್ಶನ್ಗೂ ಗೊತ್ತಾಗುತ್ತೆ. ಈ ವಿಷಯ ಕಿವಿಗೆ ಬಿದ್ದಿದ್ದೇ ತಡ. ಕೆಂಡಾಮಂಡಲರಾಗಿದ್ರು ದರ್ಶನ್. ನನ್ನ ಪ್ರೇಯಸಿಗೆ ಮೆಸೇಜ್ ಮಾಡಿದವರನ್ನ ಬಿಡೋದಿಲ್ಲ ಅಂತ ಶಪಥವನ್ನು ಮಾಡಿಬಿಟ್ಟಿದ್ರು. ಮುಂದಿನ ಮರ್ಡರ್ ಮಿಸ್ಟ್ರಿಯನ್ನ ದಾಸನ ಪ್ರೇಯಸಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸ್ವಾಮಿ ಹುಡುಕುವಂತೆ ಚಿತ್ರದುರ್ಗದ ರಾಘವೇಂದ್ರಗೆ ದರ್ಶನ್ ಸೂಚನೆ ಕೊಟ್ಟಿರ್ತಾರೆ. 8/6/2024ರ ಮಧ್ಯಾಹ್ನ ನನಗೆ ದರ್ಶನ್ ಕರೆ ಮಾಡಿ ಕಿಡ್ನ್ಯಾಪ್ ಬಗ್ಗೆ ಹೇಳ್ತಾರೆ. ಬಳಿಕ ಕಪ್ಪು ಬಣ್ಣದ ಸ್ಕಾರ್ಪಿಯೋದಲ್ಲಿ ಮನೆಗೆ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಸಂಜೆ 4:45ಕ್ಕೆ ನಾವು ಗೋಡೌನ್ಗೆ ತಲುಪ್ತೇವೆ. ಅಲ್ಲಿಗೆ ಹೋದಾಗ ನೀಲಿ ಅಂಡರ್ವೇರ್ ಹಾಗೂ ಟೀಶರ್ಟ್ ಹಾಕಿದ್ದ ವ್ಯಕ್ತಿ ಎಲ್ಲರನ್ನೂ ಕ್ಷಮೆ ಕೇಳುತ್ತಾ ನಿಂತಿರ್ತಾನೆ. ಆಗ ಈತನೇ ನಿನಗೆ ಮೆಸೇಜ್ ಮಾಡಿದ್ದು ಅಂತ ದರ್ಶನ್ ನನಗೆ ಹೇಳ್ತಾರೆ. ಆಗ ನನ್ನ ಕಾಲಿನಲ್ಲಿದ್ದ ಚಪ್ಪಲಿ ತೆಗೆದು ಆ ವ್ಯಕ್ತಿಗೆ ಹೊಡೆಯುತ್ತೇನೆ. ಇವನನ್ನ ಬಿಡಬೇಡಿ, ಸಾಯಿಸಿ ಅಂತ ಹೇಳಿರ್ತೇನೆ. ಅಲ್ಲಿಂದ ವಾಪಸ್ ಬಂದ್ಮೇಲೆ ಅದೇ ರಾತ್ರಿ 9:30ಕ್ಕೆ ಆ ವ್ಯಕ್ತಿ ಸತ್ತ ಬಗ್ಗೆ ಪವನ್ ಮಾಹಿತಿ ಕೊಟ್ಟಿರ್ತಾನೆ. ಅಂಗಲಾಚಿ ಕ್ಷಮೆ ಕೇಳಿದ್ರು, ಪ್ರೇಯಸಿ ಮುಂದೆ ಪೋಸ್ ಕೊಟ್ಟು ಸ್ವಾಮಿ ಬಟ್ಟೆ ಬಿಚ್ಚಿಸಿ ಚಡ್ಡಿ ಮೇಲೆಯೇ ಚಚ್ಚಿ ಚಚ್ಚಿ ಬಡಿದಿದ್ರು. ಪೊರಕಿ ಸ್ನೇಹಿತರು ಮತ್ತು ಅಭಿಮಾನಿಗಳನ್ನ ಬಳಸ್ಕೊಂಡು ಮರ್ಡರ್ ಮಾಡಿಸಿ ತಾವೇ ಹೆಣದ ಬಲೆಯಲ್ಲಿ ಬಿದ್ದು ಒದ್ದಾಡ್ತಿದ್ದಾರೆ. ಮಂಜು ಆರ್ಯ, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.